ವಾಸ್ತವ ನ್ಯೂಸ್ಗೆ ಸ್ವಾಗತ. ಇಂಡಿ ತಾಲೂಕಿನ ನಿಂಬಾಕೇರಿ ಗ್ರಾಮದಲ್ಲಿ ತೊಗರಿ ಕೇಂದ್ರದಲ್ಲಿ ಸುಮಾರು 8 ಗ್ರಾಮಗಳು ವ್ಯಾಪ್ತಿ ಒಳಗೊಂಡು ನೂರಾರು ರೈತರು ತಾವು ಶ್ರಮ ಪಟ್ಟು ಬೆಳೆದ ತೊಗರಿ ಮಾರಾಟವಾಗದೆ ತೊಗರಿ ಕೇಂದ್ರಗಳಲ್ಲಿ ಸುಮಾರು 15 ದಿನಗಳಿಂದ ಮನೆ ಮಠ ದನಕರುಗಳನ್ನು ಬಿಟ್ಟು ತೊಗರಿ ಕೇಂದ್ರದ ಮುಂದೆ ಬಯಲು ಪ್ರದೇಶದಲ್ಲಿ ಬಿಸಿಲು ಚಳಿ ಎನ್ನದೇ ಸಂಕಷ್ಟವನ್ನು ಗಮನಿಸಿ ಇಂಡಿ ತಾಲೂಕಾ ಜೆಡಿಎಸ್ ಅಭ್ಯರ್ಥಿ ಶ್ರೀ ಬಿಡಿ ಪಾಟೀಲ್ ರವರು 2 ದಿನಗಳಲ್ಲಿ ರೈತರ ಬೆಳೆದ ಸಂಪೂರ್ಣ ಬೆಳೆಯನ್ನು ತೆಗೆದುಕೊಳ್ಳದಿದ್ದರೆ ರೈತರಿಗೆ ನ್ಯಾಯ ಸಿಗುವವರೆಗೆ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಎಚ್ಚರಿಕೆ ಮಾತು ನೀಡಿದರು. ಹಳ್ಳಿಗಳಿಂದ ಬಂದಿರತಕ್ಕಂತ ನಮ್ಮ ರೈತ ಬಂಧುಗಳೇ, ನನ್ನ ಅಣ್ಣ ತಮ್ಮಂದಿರೇ, ಈಗ ತಾನೇ ಮಾತಾಡಿರ್ತಕ್ಕಂತ ನನ್ನ ಯುವ ಮಿತ್ರರಾಗಿರ್ತಕ್ಕಂತ ಇಂಡಿ ಸೋಪರೇ, ಇಂಡಿ ಪುರಸಭೆ ಸದಸ್ಯರ ಸಿದ್ದು ಗಂಗಾವರೇ, ನಮ್ಮ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗಿರಗಂಡಿ ಸೋಪರೇ, ನಮ್ಮ ಅವ್ರು ಇವರೇನಂದ್ರೆ ಎಲ್ಲ ರೈತ ಬಂಧುಗಳೇ, ಇವತ್ತು ನಾವು ಹೋದ ವರ್ಷನೆ ಅದು ತೊಗರಿದು ನಿಕಲ್ ಆತದಪ್ಪ ಈ ಸಮಸ್ಯೆ ಬರಲಿಕ್ಕೆ ತಿಳ್ಕೊಂಡಿದ್ದೆವು. ಈ ಹ್ಯಾಂಗ ನಾವು ಪ್ರತಿ ವರ್ಷ ನಾವು ರೈತರು ಹ್ಯಾಂಗ ಬೆಳೆ ತೀರಾ ಇವತ್ತು ಅದು ಸಮಸ್ಯೆ ಮಾಡಿ ಇಡಲಾಗತ್ತೆ ಸರ್ಕಾರ. ಇವತ್ತು ಹೋದ್ಸಲ ಒಂದು 2-5 ಇದಮ್ಮ ಎಲ್ಲ ಕಡೆ ಹೆಚ್ಚಿಗೆ ಮಾಡಿದ್ರು ಕೂಡ ಇವತ್ತು ತೊಗರಿ ಸಮಸ್ಯೆ ನೀಗಿತ್ತು ಅಂದ್ರೆ ಇವತ್ತು ತಮ್ಮ ಒಂದು ಸ್ವಾರ್ಥಗೋಸ್ಕರ ಇವತ್ತು ನಮ್ಮ ತೊಗರಿ ರೈತರಿಗೆ ಇವತ್ತು ಸರಿಯಾಗಿ ಪಾಳೆ ಹತ್ತೂರು ಸುದ್ದಿನಾಗೆ ತೋಳಾರದೆ ಇವತ್ತು ಅವ್ರು ಯಾರು ಆ ಒಂದು ಮಸೀದಿ ಲಿಂಕ್ ಇರ್ತದ ಅದ್ರ ಮ್ಯಾಗ ಇವತ್ತು ತಗೊಂಡು ನಿಮ್ಗೆಲ್ಲ ಇವತ್ತು ಹೈರಾಣ ಕಡಿಸ್ಲಾಗತ್ತಾರ. ಅದಕ್ಕಾಗಿ ಇವತ್ತು ನನಗೆ ಇವತ್ತು ಮುಂಜಾಡ್ದು ಫೋನ್ ಬಂತು. ಆದ್ರೂ ಕೂಡ ನಾನು ಏನು ಮಾಡಿ, ನಾನು ಒಬ್ಬ ರೈತನ ಮಗ, ನನ್ನ ಕಷ್ಟ ಗೊತ್ತದ ರೈತ ಸಮಸ್ಯೆ. ಆದ್ರೆ ಇವತ್ತು ಅಧಿಕಾರ ನಡೆಸೋರು ಬೇರೆ ಅದಾರ, ಅವರೆಲ್ಲ ಅವರ ಆಫೀಸರ್ ಅವ್ರ ಅಂಡರ್ದೊಳಗೆ ಇರ್ತದೆ. ಆದ್ರೂ ಕೂಡ ನಿಮ್ಮ ಪರವಾಗಿ ನಾನು ಇವತ್ತು ನಾನು ಹೋರಾಟಕ್ಕೆ ಮಾಡಬಲ್ಲೆ. ಇವತ್ತು ನಾನು ಮುಂಜಾಡ್ದು ಫೋನ್ ಬಂತು, ನಾನು ತಹಸೀಲ್ದಾರ್ಗೆ ಮಾತಾಡಿದ್ರು, ತಹಸೀಲ್ದಾರ್ ಸಾಹೇಬರ ಬರೆಯಲ್ಲಿ ರೈತರು ಹೋರಾಟ ಮಾಡಕತ್ತಾರ. 8 ದಿನ ಆಯ್ತು, ಇವತ್ತು ಅವ್ರಿಗೆ ಪಾಳೆ ಇಲ್ಲ, ಸರಿಯಾಗಿ ನಿದ್ದಿಲ್ಲ, ಅವ್ರಿಗೆ ಇವತ್ತು ಕುಡಿಲಿಕ್ಕೆ ನೀರಿಲ್ಲ. ಅಲ್ಲಿ ಸಣ್ಣ ಊರದ ಗ್ರಾಮೀಣ ಪ್ರದೇಶ, ಅಲ್ಲಿ ಹೋಗ್ಬೇಕಾದ ಕೂಡ ಅಲ್ಲಿ ಸಿಗಲಾರ್ದ ಪರಿಸ್ಥಿತಿ ಅದ. ಅದಕ್ಕೆ ನಾನು ಇಲ್ರಿ, ನನ್ನ ತಾಯಿ ತಿಳ್ಕೊಂಡಿರೋಣ ಯಾರಿಗೆ ಕಳಿಸ್ತಂದ್ರು. ಮತ್ತು ಇವತ್ತು ನಮ್ಮ ಗುಡ್ಡ ಸಾಹೇಬ್ರಿಗೆ ಕೂಡ ಅವಾಗ ಮಾತಾಡಿದೆ, ಮತ್ತೆ ಕೂಡ ಇವತ್ತು ಬರ್ಲಾಗತ್ತಾರ ಅಂತ ಹೇಳಿದ್ರು. ಆದ್ರೆ ನಮ್ಮ ಪರಿಸ್ಥಿತಿ ಇವತ್ತು ಏನಾಗಿದೆಪ್ಪ ಅಂದ್ರೆ, ನಾವೆಲ್ಲ ತೊಗರಿ ಬಿತ್ತಿ ಎಣ್ಣೆ ಹೊಡೆದು ಇವತ್ತೆಲ್ಲ ಇಲ್ಲಿ ಮಾರುಕಟ್ಟೆಗೆ ತಂದ್ರೂ ಕೂಡ ನಮ್ಮ ಪರಿಸ್ಥಿತಿ ಏನಾಗಿದೆ ಇಟ್ಕೊಂಡು ನಾವು ಅಳುವಂಥ ಪರಿಸ್ಥಿತಿ ಬಂದದ. ಅದಕ್ಕಾಗಿ ಯಾಕಂದ್ರೆ ನಾವೆಲ್ಲ ಒಂದು ರೈತರು ಇವತ್ತು ನಾವು ಜಾಗೃತಿ ಇಲ್ಲ. ನಾವು ಜಾಗೃತಿ ಆದ್ರೆ ಅಂದ್ರೆ ಇವತ್ತು ಗುಲ್ಬರ್ಗ ಮಂಡ್ಯ ಮೈಸೂರು ಕಡೆ ಹೋದ್ರೆ ಅಂದ್ರೆ ಇವತ್ತು ಅವರು ಒಟ್ಟು ರೋಡ್ ಮೇಲೆ ಒಟ್ಟು ಇಟ್ಟಿಗಿಸಿದ್ರೆ ಅವ್ರು ಸ್ಟ್ರೈಕ್ ಮಾಡ್ತಾರೆ, ಅವ ಎಸ್ ಪಿ ಬರಲಿ ಡಿ ಸಿ ಬರ್ತಾನೆ. ಆದ್ರೆ ನಂಬಲ್ಲಿ ಕೂಡ ಒಂದು ನಾಯಕತ್ವ ಕೊರತೆ ಅದ, ಅದಕ್ಕಾಗಿ ಇರಲಿ. ಅದಕ್ಕಾಗಿ ಇದನ್ನೇನು ಈ ತೊಗರಿ ಕಾಲ ನಾವೆಲ್ಲ ನಮ್ಮ ತೊಗರಿ ಎತ್ತಿ ನಾವೇನು ಹೋರಾಟ ಅದ, ಆ ಹೋರಾಟ ಇವತ್ತು ನಾವು ಸರ್ಕಾರಕ್ಕೆ ಮುಟ್ಟಿಸೋಣ. ಯಾಕಂದ್ರೆ ಇಂಡಿ ತಾಲೂಕಿನ ಪ್ರಥಮ ಕನ್ನಡ ಜನಪದ ಸಮ್ಮೇಳನವನ್ನು ಸಾಲ್ಗಟ್ಟಿ ಗ್ರಾಮದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರು ಎತ್ತಿನಗಾಡಿಯ ಮುಖಾಂತರ ಪ್ರಮುಖ ಬೀದಿಗಳಲ್ಲಿ ಕುಂಭಮೇಳ ಮತ್ತು ಶಾಲಾ ವಿದ್ಯಾರ್ಥಿಗಳ ಕೋಲಾಟ ಮತ್ತು ಡೊಳ್ಳು ಬಾರಿಸುವ ಮುಖಾಂತರ ಮೆರವಣಿಗೆಯನ್ನು ನಡೆಸಿದರು. ಯಾರಿಂದೋ ಮಾಡಿ ಯಾರಿಂದೋ ಕಲ್ತಾರೆ ಬರಲ್ಲ, ಅವರೆಲ್ಲ ಒಂದು ಜೀವಂತ ಕಲೆ ಹೇಳ್ಬೇಕದು. ಆ ಜೀವಂತ ಕಲೆ ಇವತ್ತ ಮುಂದೆ ತೋರಿಸ್ತಾ ಇದಾರ. ಇವತ್ತ ಈ ಒಂದು ಹಿಂದೆ ಹ್ಯಾಂಗಿತ್ತಪ್ಪ ಅಂದ್ರೆ, ನಮ್ಮ ತಾಯಂದಿನ ಹಾಕಿದ್ರು ಬೇಸಿಕಲ್ ಪದ, ಇವು ಅವಾಗ ಲಗ್ನ ಆಗೋಕೆ ಈ ಶೋಭಾನ್ ಪದ ಇವೆಲ್ಲ ಹಾಡ್ತಿದ್ರೆ ಅವೆಲ್ಲ ಈಗ ಯಾರು ಹಾಡಲ್ಲ, ಕೇಸ್ ಹಾಡಿಸ್ತಾರೆ ಈಗ ಯಾರು ಹಾಡಲ್ಲ. ಈಗ
ಏನೇನು ಮಾಡಿ ಅವೇ ಆಡ್ತಾರೆ. ಹಿಂದಿನ ಜಾನಪದ ಕಲೆಯಲ್ಲಿ ಎಲ್ಲರೂ ಬರೋ ಅವರ ಹಾಡು ಹೇಗಿತ್ತ ಅಂತಂದ್ರೆ ಹಾಲಕ್ಕಿ ಹೂವಲ್ಲ ಸಾಲಕ್ಕಿ ಮನೆಯಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯು ಸಿರವಲ್ಲ. ಇದು ಇವೆಲ್ಲ ಪದ ಇದ್ದು ಅದಕ್ಕೆ ಎಲ್ಲರೂ ಇದೊಂದು ದೊಡ್ಡ ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಖಿಲ ಕರ್ನಾಟಕ ನಿಜಶರಣ ಅಂಬಿಗರ ಚೌಡಯ್ಯನವರ ಸಮಾಜ ಸಂಘ ಹಾಗೂ ಶ್ರೀ ಗ್ರೂಪ್ ಸಹಯೋಗದಲ್ಲಿ ಹಮ್ಮಿಕೊಂಡ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ವಿಶೇಷ ಉಪನ್ಯಾಸ ಮಾಡಿದರು. ವಸೀಲಿ ಹೆಚ್ಚು ಟೈಮ್ ತಗೊಂಡೇನಿ. ಒಂದ್ಸಲ ನಾ ಒಂದ್ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಒಬ್ಬ ಭಾಷಣ ಮಾಡಕತ್ತ, ಬುತ್ತ ನಂಗೆ ತಗೊಂಡ್ ನನ್ ಮುಂದೆ ನಿಂತಿದ್ದ, ಅರ್ಧ ಗಂಟೆ ಹೇಳ್ದ, ಒಂದ್ ಗಂಟೆ ಹೇಳ್ದ, ಅವನ ಅಂಗಿ ಚುಂಬೆ ಹಿಡಿಸಾಕದೆ ಬಿಡಿಸ್ಕೊಂಡ, ಈಗ ಮತ್ತೊಂದು ಹಿಡಿಸಾಕದೆ ಮತ್ತೆ ಬಿಡಿಸ್ಕೊಂಡ, ಮೂರನೇ ಸಲ ಹಿಡಿಸಾಕದೆ ಮತ್ತೆ ಬಿಡಿಸ್ಕೊಂಡ, ನಾಲ್ಕನೇ ಸಲ ಹಿಡಿಸಾಗ ಕಳಂಗನ ಕೈಯಾಪಟ್ಟ. ಆಮೇಲೆ ಅಲ್ಲಿ ಪಟ್ಟಣ ನನ್ ಬಾಜು ಕುತ್ತು ಸ್ವಾಮಿಗಳು ಅಂದ್ರು, ಮುಂಜಿ ಸಕ್ಕಿರಿ ಸ್ವಾಮಿಗಳ ಸುಂಟ್ರಿ ಅಂತಾರ. ಯಾಕಂದ್ರ ಅದೊಂದು ಕಳೆದು ಕೊಡಬೇಕು, ಯಾಕಂದ್ರ ಹೆಣ್ಮಕ್ಳಿಗೆ ಮಾತು ಸಿಗಬಾರದು, ಭಾಷಣಕಾರರಿಗೆ ಮಾತು ಸಿಗಬಾರದು ಅಂತ. ಸುಮ್ಮನೆ ಒಂದೆರಡು ಮಾತು ಹೇಳ್ತೀನಿ, ನೀವು ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಮಾಡಿರ್ತೀರಿ. ಇವತ್ ನೋಡ, 10 ಗಂಟೆಗೆ ನೀವು ಪ್ರಾರಂಭ ಮಾಡಿರಿ ಪ್ರೊಸೆಷನ್. ಇವತ್ತಿನ ದಿವಸ ನಾ 3 ಗಂಟೆಗೆ ಬಂದು ಕುಂತೀನಿ, 3 ಗಂಟೆ ಬಂದು ಹೇಳಿದ್ರೆ ನನ್ನ ಕಾರ್ಯಕರ್ತರು ಕರೆಕ್ಟ್ 3 ಸ್ಟೇಜ್ಗೆ ನಾನು ಅಟೆಂಡ್ ಆಗಿನಿ. ಆದ್ರೆ ಸುಮ್ಮನೆ ಹಂಪದಲ್ಲಿ ಟೈಮ್ ಪಾಸ್ ಮಾಡಬಾರ್ದು ನೀವು. ಎರಡ ಪಾಲನ ಮಾಡ್ತಾರೆ ಬಲ ಪಾಲ ಹಿಡಿಯು, ಬಲ ಪಾಲನ ಮಾಡ್ತಾರೆ ಎರಡ ಪಾಲ ಹಿಡಿಯು. ಹೋಟೆಲ್ ಮಾಡ್ಕೊಂಡು ಟೈಮ್ ಇಲ್ಲ ಹೇಳಕ್ಕೀಗ. ಮತ್ತೆ ಯಾರು ಮಂದಿ ಒಂದು ಕಾಲ ತಲೆ ಇಟ್ಟ ಒಂದು ಕಾಲ ಹಾಗೂ ಅಂತಿಗ ನಾನು ಅಂತ ಹೇಳಿದಂತ ಅಂಬಿಗರ ಚೌಡಯ್ಯ,
ಯಾಕಂದ್ರ ನೀವೊಬ್ಬ ಅಭಿಮುಖ ಮಾಡ್ಕೊಂಡು ಬಂದಿ ಅಂತಂದ್ರ